ಸೈಡ್ಗೆ ಸ್ಕ್ರೀನ್ ಕಡಕಿದ್ದೀನಿ ನೋಡಿ, ಅವರೊಂದು ಯೂಟ್ಯೂಬ್ ಇದನ್ನೇ ಓಪನ್ ಮಾಡಿದ್ದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಬೋದು. ನೋಡ್ಕೊಳ್ಬೋದು ಪ್ರತಿ ದಿನ ಅವರೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಬೇಕು. ಮಿನಿಮಮ್ ಹೇಳಿದ್ರು 429 500 ಡಾಲರ್ ಪ್ರತಿ ದಿನ ಡಾಲರ್ ಇದು $400 ನೋಡ್ಕೊಬೋದು. ಪ್ರತಿ ದಿನ ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟು ಬರುತ್ತೆ, 10,000 ಸಬ್ಸ್ಕ್ರೈಬರ್ಸ್. ಅವರು ವ್ಯೂಸ್ ಕೂಡ ನೋಡ್ಕೊಬೋದು ಎಷ್ಟು, ಮಿನಿಮಮ್ ಹೇಳಿದ್ರು 3 million ಮೇಲ್ಗಡೆ ವ್ಯೂಸ್ ಬರುತ್ತೆ ಪ್ರತಿ ಡೇಸ್ ಪ್ರತಿ ದಿನ. ಅಂದ್ರೆ ನೀವು ನೋಡ್ಕೊಬೇಕು ನಮ್ಮ ಇಂಡಿಯನ್ ಕರೆನ್ಸಿ ಎಷ್ಟಾಗುತ್ತೆ ಅಂದ್ರೆ ಇಂಡಿಯನ್ ರುಪೀಸ್ ಅಲ್ಲಿ ನನಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. $500 ಅಂದ್ರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಂದ್ರೆ ಮಿನಿಮಮ್ ನೋಡ್ಕೊಳ್ಳಿ. ಪ್ರತಿಯೊಂದು ಮಂತ್ಗೆ ಅವರು ಇಲ್ಲಂದ್ರೂ ಮಿನಿಮಮ್ $500 ಅಂದ್ರು ಮಿನಿಮಮ್ $500 ಹಿಡಿದ್ರು ಕೂಡ ನೋಡ್ಕೊಳ್ಳಿ ಎಷ್ಟು ಅಮೌಂಟ್ ಆಗಿದೆ, 40,000 ಮೇಲ್ಗಡೆ ಆಗುತ್ತೆ ನೋಡ್ಕೊಳ್ಳಿ. ಇದು ಪ್ರತಿ ದಿನ ಅವ್ರದ್ದು. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಾ ಇದ್ರ ಕನ್ನಡ ಟೆಕ್ ರೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತು ನೋಡಿ, ನೀವು ಪ್ರತಿ ಮಂತ್ಲಿ ಯೂಟ್ಯೂಬ್ನಿಂದ 100,000 ನೀವು ಈಸಿಗೆ ಅರ್ನಿಂಗ್ ಮಾಡ್ಬೋದು. ಅದು ಯಾವುದೇ ಒಂದು ಪೇಸ್ ಇಲ್ಲದೆ, ವಿದೌಟ್ ಪೇಸ್ ಇಲ್ಲದೆ, ಮತ್ತು ಯಾವುದೇ ಒಂದು ವಿದೌಟ್ ವಾಯ್ಸ್ ಇಲ್ಲದೆ, ಅಂದರೆ ನಿಮ್ಮೊಂದು ವಾಯ್ಸ್ ಇಲ್ಲದೆ ಪೇಸ್ ಇಲ್ಲದೆ ಈಸಿಗೆ ನೀವು ಮನಿ ಮೇಲೆ ಪ್ರತಿ ಮಂತ್ಲಿ ನೀವು ಈಸಿಗೆ 100,000 ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಮಾಡೋ ಅಂತ ನನಗೆ ಈ ಒಂದು ಕ್ಲಿಯರ್ ಆಗುತ್ತೆ. ನಾನು ನಿಮಗೆ ಲೈವ್ ರೂಪಾಯಿ ಹೇಳ್ಬಿಡ್ತೀನಿ. ಪ್ರತಿ ಒಬ್ಬ ಟಿಕೆಟ್ಸ್ ಫ್ಯಾನ್ ಮೆಂಬರ್ಸ್ ಯಾಕಂದ್ರೆ ತುಂಬ ಜನ ಯೂಟ್ಯೂಬರ್ಸ್ ಏನಂದರೆ ಪೇಸ್ ತೋರ್ಸೋಕ್ಕೆ ಆಗಲ್ಲ, ತುಂಬ ಜನ ಕೆಲವೊಬ್ಬರಿಗೆ ಏನಂದರೆ ವಾಯ್ಸ್ ಕೊಡೋಕ್ಕೆ ಆಗಲ್ಲ, ಕೆಲವೊಬ್ಬರಿಗೆ ಪೇಸ್ ತೋರ್ಸೋಕ್ಕೆ ಆಗಲ್ಲ. ಆದ್ರೆ ಬಟ್ ನನಗೆ ಒಂದು ಒಳ್ಳೆಯ ನೀವು ಕಂಟೆಂಟ್ ಹೇಳ್ತೀನಿ ಅಂದರೆ ಒಳ್ಳೆ ನೀವು ಯೂಟ್ಯೂಬ್ ಚಾನಲ್ ಇರ್ತೀನಿ ಅಂದರೆ ಒಳ್ಳೆ ಕ್ಯಾಟಗರೀಸ್ ಇರ್ತೀನಿ. ಈ ಒಂದು ಕ್ಯಾಟಗರೀಸ್ ಮೂಲಕ ನೀವು ಈಸಿಯಾಗಿ ನಿಮ್ಮೊಂದು ಯೂಟ್ಯೂಬ್ ಚಾನಲ್ ಯಾವುದೊಂದು ಪೇಸ್ ಇಲ್ಲದೆ, ಯಾವುದೊಂದು ವಾಯ್ಸ್ ಅವ್ರದ್ದು ಇಲ್ಲದೆ ಈಸಿಯಾಗಿ ನೀವು ಮಂತ್ಲಿ ಮಿನಿಮಮ್ ಇಲ್ಲಂದ್ರು 100,000 ಅರ್ನಿಂಗ್ ಮಾಡ್ಕೊಳ್ಬೋದು. ಈಗಾಗಲೇ ಮಾಡ್ತಾ ಇದ್ದಾರೆ, ಈಗಾಗಲೇ ಯೂಟ್ಯೂಬ್ನಲ್ಲಿ ಚಾನಲ್ ಇದೆ. ಅದು ಯಾವ ಒಂದು ಕ್ಯಾಟಗರಿ ಅಂತ ನಾನು ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಳೋದು, ನೀವು ಕೂಡ 100,000 ಯೂಟ್ಯೂಬ್ನಿಂದ ಯಾವ ರೀತಿ ಅರ್ನಿಂಗ್ ಮಾಡೋದೆಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತಿದ್ದೆ. ಇವತ್ತು ಸ್ಟಾರ್ಟ್ ಮಾಡಿ, ಇವತ್ತು ಸ್ಟಾರ್ಟ್ ಮಾಡೋದ್ರ ಮುಂಚೆ ಮೊದಲನೇ ಹೇಳ್ಬಿಡ್ತೀನಿ, ನಾನು ನಿಮಗೆ ಲೈವ್ ಪ್ರೊಫೈಲ್ ತೋರಿಸ್ಬಿಡ್ತೀನಿ ಅಂತ ಇವತ್ತು ಸ್ಟಾರ್ಟ್ ಮಾಡೋಣ. ಪ್ರತಿ ಒಬ್ಬ ಕಂಟೆಂಟ್ ಸ್ಪ್ಯಾನ್ಬರ್ಸ್ ಇವತ್ತೊಂದು ಸ್ಟಾರ್ಟ್ ಮಾಡೋದ್ರ ಮುಂಚೆ ಇನ್ನೂ ನನ್ನೊಂದು ಯೂಟ್ಯೂಬ್ ಚಾನಲ್ ಯಾರು ಲೋಸ್ ಅನ್ನೋದೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಪಕ್ಕ ಎಲ್ಲ ಬಟನ್ ಟರ್ನ್ ಮಾಡಿ, ಈ ಸದ್ಯದಲ್ಲಿ 100,000 ಸಬ್ಸ್ಕ್ರೈಬರ್ ರೀಚ್ ಆಗಬೇಕು, ಬೇಗ ರೀಚ್ ಮಾಡೋದೇ ಇವತ್ತು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲನೇ ಲೈವ್ ಪ್ರೊಫೈಲ್ ತೋರಿಸ್ಬಿಡ್ತೀನಿ. ಪ್ರತಿ ಒಬ್ಬ ಕಂಟೆಂಟ್ ಸ್ಪ್ಯಾನ್ ಮೆಂಬರ್ಸ್ ಎಲ್ಲರೂ ಕೂಡ ನಾನು ನಿಮಗೆ ಸೈಡ್ ಕಡೆ ಸ್ಕ್ರೀನ್ ರೆಕಾರ್ಡ್ ಹಾಕ್ಬಿಡ್ತೀನಿ ನೋಡಿ. ಸೈಡ್ ಕಡೆ ಈಗ ನಾನು ನಿಮಗೆ ಸೈಡ್ ಕಡೆ ಸ್ಕ್ರೀನ್ ರೆಕಾರ್ಡ್ ಹಾಕಿರ್ತೀನಿ ನೋಡಿ. ಈಗ ಸೈಡ್ ಕಡೆ ಸ್ಕ್ರೀನ್ ರೆಕಾರ್ಡ್ ಹಾಕಿದ್ದೀನಿ ನೋಡಿ, ಅವರೊಂದು ಯೂಟ್ಯೂಬ್ ಇದನ್ನೇ ಓಪನ್ ಮಾಡಿದ್ದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ಕೊಳ್ಬೋದು. ನೋಡ್ಕೊಳ್ಬೋದು ಪ್ರತಿ ದಿನ ಅವರೊಂದು ಯೂಟ್ಯೂಬ್ ಚಾನಲ್ ನೋಡ್ಕೊಬೇಕು. ಮಿನಿಮಮ್ ಹೇಳಿದ್ರು 429 500-400 ಡಾಲರ್ ಪ್ರತಿ ದಿನ ಡಾಲರ್ ಇದು. $400 ನೋಡ್ಕೊಳ್ಬೋದು. ಪ್ರತಿ ದಿನ ಅವರೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಸ್ ಎಷ್ಟು ಬರುತ್ತೆ, 10,000 ಸಬ್ಸ್ಕ್ರೈಬರ್ಸ್. ಅವರು ವ್ಯೂಸ್ ಕೂಡ ನೋಡ್ಕೊಳ್ಬೋದು ಎಷ್ಟು, ಮಿನಿಮಮ್ ಹೇಳಿದ್ರು 3 million ಮೇಲ್ಗಡೆ ವ್ಯೂಸ್ ಬರುತ್ತೆ ಪ್ರತಿ ಡೇಸ್ ಪ್ರತಿ ದಿನ. ಅಂದರೆ ನೀವು ನೋಡ್ಕೊಳ್ಬೇಕು ನಮ್ಮ ಇಂಡಿಯನ್ ಕರೆನ್ಸಿ ಎಷ್ಟಾಗುತ್ತೆ ಅಂದರೆ ಇಂಡಿಯನ್ ರುಪೀಸಲ್ಲಿ ನನಗೆ ಅದನ್ನು ಕೂಡ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ. 1 ರುಪೀಸ್ಗೆ ಅಂದರೆ 1 ರುಪೀಸ್ ಅಮೌಂಟ್ಗೆ ಎಷ್ಟಾಗುತ್ತೆ ಅಂದರೆ ನಮ್ಮ ಇಂಡಿಯನ್ ಕರೆನ್ಸಿ ಏನಂದರೆ ನೋಡ್ಕೊಳ್ಬೋದು, $1 ಅಮೌಂಟು ಎಷ್ಟಾಗುತ್ತೆ ಅಂದರೆ ಇಂಡಿಯನ್ ಕರೆನ್ಸಿ ಏನಂದ್ರೆ ನೋಡ್ಕೋದು. ಈಗ ನೋಡ್ಕೊಳ್ಳಿ $500 ಅಂದರೆ ನೋಡ್ಕೊಳ್ಳಿ, $500 ಅಂದರೆ ನಾನು ನಿಮಗೆ ತೋರಿಸ್ತೀನಿ ಇಲ್ಲಂದ್ರೆ ಮಿನಿಮಮ್ ನೋಡ್ಕೊಳ್ಳಿ. ಪ್ರತಿಯೊಂದು ಮಂತ್ಗೆ ಅವರು ಇಲ್ಲಂದ್ರೆ ಮಿನಿಮಮ್ $500 ಅಂದರು, ಮಿನಿಮಮ್ $500 ಹಿಡಿದ್ರು ಕೂಡ ನೋಡ್ಕೊಳ್ಳಿ ಎಷ್ಟು ಅಮೌಂಟ್ ಆಗಿದೆ, 40,000 ಮೇಲ್ಗಡೆ ಆಗುತ್ತೆ ನೋಡ್ಕೊಳ್ಳಿ. ಇದು ಪ್ರತಿ ದಿನ ಅವ್ರದ್ದು ಅರ್ನಿಂಗ್ $1 ನೋಡ್ಕೊಳ್ಳೋದು, ಪ್ರತಿ ದಿನ ಬರುತ್ತೆ ಇದು ಅರ್ನಿಂಗ್. ಈ ರೀತಿ ಕೂಡ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಬೇಕು. ಏನು ಇಲ್ಲದೆ, ಯಾವುದೊಂದು ಪೇಸ್ ಇಲ್ಲದೆ, ವಿದೌಟ್ ಪೇಸ್ ಇಲ್ಲದೆ, ವಿದೌಟ್ ವಾಯ್ಸ್ ಇಲ್ಲದೆ ನೀವು ಅರ್ನಿಂಗ್ ಮಾಡ್ಕೊಳ್ಳೋದು. ಏನಿಲ್ಲ, ಜಸ್ಟ್ ಆರಾಮಾಗಿ ಈ ಒಂದು ನಾನು ನಿಮಗೆ ಒಂದು ಚಾನಲ್ ಕ್ಯಾಟಗರಿ ಇರ್ತೀನಿ, ಆ ಕ್ಯಾಟಗರಿ ಮೂಲಕ ಅಂದರೆ ಆ ಚಾನಲ್ ನೀವು ಕ್ರಿಯೇಟ್ ಮಾಡ್ಕೊಂಡು ನೀವು ಈಸಿಯಾಗಿ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಳೋದು. ಅದು ಮನೇಲಿ ಕೂತು ಅದು ಯಾವ ರೀತಿ ಅಪ್ಪ ಅಂದರೆ ಹೇಳ್ಬೇಕ್ರೆ, ಏನಿಲ್ಲ ಜಸ್ಟ್ ನಾನು ನಿಮಗೆ ಒಂದು ಕ್ಯಾಟಗರಿ ಇರ್ತೀನಿ, ಆ ಚಾನಲ್ ಕೂಡ ಇರ್ತೀನಿ. ಆ ಚಾನಲ್ ಯಾವುದಪ್ಪ ಅಂದರೆ ಏನಿಲ್ಲ, ಅದು ಕ್ಯಾಟಗರಿ ಬಂದ್ಬಿಟ್ಟು ಗೇಮಿಂಗ್. ಗೇಮಿಂಗ್ನಿಂದ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳಿ. ಯಾವುದೊಂದು ವಾಯ್ಸ್ ಅವರ್ ಇಲ್ಲದೆ, ಯಾವುದೊಂದು ಪೇಸ್ ಇಲ್ಲದೆ, ವಿದೌಟ್ ಪೇಸ್, ವಿದೌಟ್ ವಾಯ್ಸ್ ಇಲ್ಲದೆ. ಈಗ ನೋಡ್ಕೊಳ್ಬೋದು ನೀವು ಯಾರ್ದೋ ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡು ಒಂದು ಹಾಕೊಂಡ ತಕ್ಷಣ ಅದನ್ನು ಅದರಿಂದ ವಾಯ್ಸ್ ಅವರ್ ಕೊಡೋದು, ಇನ್ನೊಬ್ಬರು ವಿಡಿಯೋ ಹಾಕಿದ ತಕ್ಷಣ ಕಾಪಿಟ್ ಕ್ಲೀಮು, ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಅದು ಬಟ್ ನೀವು ಓನಾಗಿ ನೀವೇ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಳಿ, ನಿಮ್ಮ ವಿಡಿಯೋ ನೀವೇ ಒರಿಜಿನಲ್ ಕಂಟೆಂಟ್ ಕ್ರಿಯೇಟ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂತ ಹೇಳ್ತೀನಿ, ನಾನು ನಿಮಗೆ ಮೊದಲೇ ಅವರೊಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ಕೊಳ್ಬೋದು. ಈಗಾಗಲೇ ಚಾನಲ್ ಇದೆ, ಅದು ಅರ್ನಿಂಗ್ ಮಾಡ್ತಿದ್ದಾರೆ ನೋಡ್ಕೊಬೋದು. ನಾ ಕಿಂಗ್ ಗೇಮ್ಸ್ ಅಂದರೆ ಕಿಂಗ್ ಗೇಮ್ಸ್ ಅಂತ ಅವರೊಂದು ಯೂಟ್ಯೂಬ್ ಚಾನಲ್ ಬಂದ್ಬಿಟ್ಟು ನೋಡ್ಕೊಳ್ಳಿ. ಈ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡ್ಕೊಳ್ಳಿ. ಎಷ್ಟಿದೆ ಸಬ್ಸ್ಕ್ರೈಬ್ ನೋಡಿ, 35 ಲಕ್ಷ ಮೇಲ್ಗಡೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನೋಡ್ಕೊಳ್ಬೋದು. ಇವರೊಂದು ವೀಡಿಯೋಸ್ ಬಂದ್ಬಿಟ್ಟು ನೋಡ್ಕೊಳ್ಳಿ, ವೀಡಿಯೋ ವ್ಯೂಸ್ ಕೂಡ ನೋಡ್ಕೊಳ್ಳಿ. ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ, ಯಾರೂ ಇಲ್ಲ, ಪ್ರತಿಯೊಬ್ಬರು ಕೂಡ ಕರ್ನಾಟಕ ಸ್ಪ್ಯಾಮ್ ನೋಡ್ಕೊಳ್ಳಿ. 4 ಕವರ್ಸ್ ನೋಡಿ ಅಂದರೆ 3 ಕೋಟಿ 4 ಕೋಟಿ 2 ಕೋಟಿ ವರೆಗೆ ವ್ಯೂಸ್ ನೋಡ್ಕೊಳ್ಳಿ. ಗೇಮಿಂಗ್ ನೋಡ್ಕೊಳ್ಬೋದು, ಗೇಮಿಂಗ್ ಕ್ಯಾಟಗರೀಸ್ ಬಂದ್ಬಿಟ್ಟು ಈ ರೀತಿ ಅವರೊಂದು ವ್ಯೂಸ್ ನೋಡ್ಕೊಳ್ಬೋದು. ನಾನು ನಿಮಗೆ ಲೈವಲ್ಲಿ ತೋರಿಸ್ತೀನಿ. ಇದೇ ರೀತಿ ಕೂಡ ನೀವು ಕೂಡ ಆರಾಮಾಗಿ
ಆರಾಮಾಗಿ ಈಸಿಯಾಗಿ ನೀವು ವಾಯ್ಸ್ ಇಲ್ಲದೆ ಅರ್ನಿಂಗ್ ಮಾಡ್ಕೊಳ್ಬೋದು. ಇದೇ ರೀತಿ ಕೂಡ ನೀವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ ಅರ್ನಿಂಗ್ ಮಾಡೋದು. ಗೇಮಿಂಗ್ ಕ್ಯಾಟಗರಿ, ಗೇಮಿಂಗ್ ಕ್ಯಾಟಗರಿ ಅಂದರೆ ನಾವು ಹತ್ತಿರ ವೀಡಿಯೋ ಇಲ್ಲ, ಯಾವ ರೀತಿ ನೀವೇ ಓನ್ ಆಗಿ ನೀವು ಇತ್ತು ನಾನು ನಿಮ್ಗೆ ಹೇಳ್ತೀನಿ ಏನೂ ಇಲ್ಲ. ಸ್ಕ್ರೀನ್ ರೆಕಾರ್ಡ್ ಮೇನ್ ಇಂಪಾರ್ಟೆಂಟ್, ಸ್ಕ್ರೀನ್ ರೆಕಾರ್ಡ್ ಮಾಡಿ ಜಸ್ಟ್ ನೀವು ಸ್ಕ್ರೀನ್ ರೆಕಾರ್ಡ್ ಮಾಡಿ ಅರ್ನಿಂಗ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಇವರೊಂದು ವೀಡಿಯೋ ನೀವು ಕಾಪಿ ಪೇಸ್ಟು ಏನೂ ಇಲ್ಲ, ಇನ್ನೂ ಇವರೊಂದು ವೀಡಿಯೋ ನೀವೇ ಡೌನ್ಲೋಡ್ ಮಾಡ್ಕೊಂಡು ವಾಯ್ಸ್ ಅವ್ರು ಕೊಡೋದು ಏನೂ ಇಲ್ಲ. ಮೇನ್ ಅಂದರೆ ನೀವೇ ಓನ್ ಆಗಿ ಕಾಂಟೆಂಟ್ ಕ್ರಿಯೇಟ್ ಮಾಡಿ, ಹೊಸದಾಗಿ ಅಂದರೆ ನೀವೇ ಹೊಸ ಕಂಟೆಂಟ್ ಕ್ರಿಯೇಟ್ ಮಾಡಿ, ಓನ್ ಕಂಟೆಂಟ್ ಅಂದರೆ ನಿಮ್ಮದೇ ಕಂಟೆಂಟ್ ಕ್ರಿಯೇಟ್ ಮಾಡಿ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅಂದರೆ ಏನೋ ಜಸ್ಟ್ ನೀವು ಮನೇಲಿ ಇರ್ತಾರೆ ಆರಾಮಾಗಿ ಏನೂ ಇಲ್ಲ, ಜಸ್ಟ್ ಯಾವ ರೀತಿ ಅಂದರೆ ಏನೂ ಇಲ್ಲ, ನೀವೇನು ನೋಡ್ಕೊ ಒಂದು ಸ್ಕ್ರೀನ್ ರೆಕಾರ್ಡ್ ಅಪ್ಲಿಕೇಶನ್ ಇರಬೇಕು. ಮೇನ್ ಇಂಪಾರ್ಟೆಂಟ್ ಒಂದು ಸ್ಕ್ರೀನ್ ರೆಕಾರ್ಡ್ ಅಪ್ಲಿಕೇಶನ್, ಒಂದು ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಗೇಮಿಂಗ್ ಚಾನಲ್ ಯಾವ್ದಾರು ಒಂದು ಸ್ಕ್ರೀನ್ ರೆಕಾರ್ಡ್ ಅಪ್ಲಿಕೇಶನ್, ಮತ್ತು ಅದ್ರ ಜೊತೆ ಒಂದು ಪ್ಲೇ ಸ್ಟೋರ್ ಓಪನ್ ಮಾಡ್ಕೊಳ್ಳಿ. ಪ್ಲೇ ಸ್ಟೋರ್ ನಿಮಗೆ ನೋಡ್ಕೋಬೋದು ರೇಸಿಂಗ್ ಗೇಮ್ ಅಂತ ಹಲವಾರು ಗೇಮ್ಗಳು ಸಿಗುತ್ತೆ. ಆ ಗೇಮಲ್ಲಿ ನಿಮ್ಗೆ ಯಾವ್ದಾರು ಒಂದು ಗೇಮ್ ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಗೇಮ್ ಇದೆಲ್ಲ ಈ ಗೇಮ್ ಡೌನ್ಲೋಡ್ ಮಾಡ್ಕೊಂಡು ಈ ರೀತಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ನೀವು ಏನು ನೋಡ್ಕೋ ಜಸ್ಟ್ ಏನೂ ಇಲ್ಲ. ಗೇಮ್ ಮಾಡುವಾಗ ಮೇನ್ ಇಂಪಾರ್ಟೆಂಟು ನೀವೇನು ನೋಡ್ಕೋ ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೋ. ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡಿದಾಗ ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಅಂದರೆ ಆ ಸ್ಕ್ರೀನ್ ರೆಕಾರ್ಡ್ ಮಾಡಿದಾಗ ಆಟೋಮೆಟಿಕ್ ವೀಡಿಯೋ ಕಂಟೆಂಟ್ ಕ್ರಿಯೇಟ್ ಆಯ್ತಲ್ಲ, ಕಂಟೆಂಟ್ ಕ್ರಿಯೇಟ್ ಆಯಿತು ಅದನ್ನೇ ವೀಡಿಯೋ ನೀವು ಏನು ಮಾಡೋದು ಜಸ್ಟ್ ಎಡಿಟ್ ಮಾಡಿ. ಅಂದರೆ ಜಸ್ಟ್ ಎಡಿಟ್ ಮಾಡಿ ತಮ್ಮನೇಲಿ ಹಾಕಿ ಟೈಟಲ್ ಹಾಕಿ ಡಿಸ್ಕ್ರಿಪ್ಷನ್ ಹಾಕಿ ವೀಡಿಯೋ ಅಪ್ಲೋಡ್ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಳಿ. ಅದು ವಿದೌಟ್ ಪೇಸ್ ಇಲ್ಲದೆ, ವಿದೌಟ್ ವಾಯ್ಸ್ ಇಲ್ಲದೆ, ಯಾವುದೇ ಒಂದು ಪ್ರಾಬ್ಲಮ್ ಇಲ್ಲದೆ ನೀವು ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಯಾಕಂದ್ರೆ ನೀವು ಆರಾಮಾಗಿ ಏನಿಲ್ಲಾಂದ್ರೂ ಮಿನಿಮಮ್ ಮಂತ್ಲಿ ಇಲ್ಲಾಂದ್ರೂ ಆರಾಮಾಗಿ, ಈಗಿನ ದಿನದಲ್ಲಿ ಗೇಮಿಂಗ್ ವೀಡಿಯೋಸ್ ತುಂಬ ಟ್ರೆಂಡಿಂಗ್ ಆಗುತ್ತೆ. ಈ ಒಂದು ಅಂದರೆ ಈ ಒಂದು ಕ್ಯಾಟಗರಿ ಮೇಲೆ ಯಾರಾದ್ರೂ ಚಾನಲ್ ಕ್ರಿಯೇಟ್ ಮಾಡ್ತಾರೆ ಬೆಸ್ಟ್ ಅಂತಲೇ ಹೇಳ್ಬೋದು ನಿಮಗೆ. ಅಂದರೆ ನೀವು ಮನೆಯಲ್ಲೇ ಕೂತು ಆರಾಮಾಗಿ ಡೈಲಿ ಒಂದೇ ವೀಡಿಯೋ ಅಪ್ಲೋಡ್ ಮಾಡ್ಕೊಳ್ಳಿ, ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ಈ ಗೇಮ್ ಇದ್ರೆ ಈ ಗೇಮ್ ಪ್ಲೇ ಮಾಡ್ತೀವಿ, ಈ ಗೇಮ್ ಪ್ಲೇ ಮಾಡಿದ್ರೆ ಅದೇ ನಾವು ಆಡುವಾಗ ನಾವು ಗೇಮ್ ಆಡುವಾಗ ಜಸ್ಟ್ ಅದರ ಸ್ಕ್ರೀನ್ ಕೂಡ ಆನ್ ಮಾಡಿ ನಾವು ಆಡೋ ಯಾವ ರೀತಿ ಆಡೋದು ಅಂತ ನಾನು ತೋರಿಸ್ತೀನಿ ಮಾಡ್ಬೋದು. ಜಸ್ಟ್ ಇವರು ಕೂಡ ಇವರೊಂದು ವೀಡಿಯೋ ನಾವು ಪ್ಲೇ ಮಾಡಿ ತೋರಿಸ್ತೀನಿ, ಒಂದು ವೀಡಿಯೋ ನಾನು ನಿಮಗೆ ತೋರಿಸ್ಬಿಡ್ತೀನಿ. ಅದನ್ನು ಕೂಡ ನೋಡ್ಕೊಳ್ಬೋದು. ಪ್ರತಿಯೊಂದು ವೀಡಿಯೋ ಕೂಡ ನಾವು ವಾಯ್ಸ್ ಅವ್ರ ಒಂದು ಸ್ವಲ್ಪ ಡೌನ್ ಮಾಡ್ತೀನಿ ಅವ್ರೊಂದು ವೀಡಿಯೋ ನೋಡ್ಕೊಳ್ಳಿ. ಇದರಲ್ಲಿ ಏನೂ ಮಾಡಿಲ್ಲ ಅವರು, ಜಸ್ಟ್ ಹೇಳ್ಬೇಕ್ರೆ ಯಾರ್ಸ್ ಕೂಡ ಪ್ಲೇ ಆಗ್ತಿದ್ದೀನಿ, ಚಾನಲ್ ರಿವಿನ್ಯೂ ಮಾಡ್ತಾ ಇದ್ದಾರೆ ಪ್ರತಿ ದಿನ ನೋಡ್ಕೋಬೋದು. ಈಗ ನೋಡಿ ಅವರೊಂದು ವೀಡಿಯೋ ಪ್ಲೇ ಮಾಡ್ತೀನಿ. ಇದರಲ್ಲಿ ಏನೂ ಮಾಡಿಲ್ಲ ಅವರು, ಜಸ್ಟ್ ಏನು ಮಾಡಿದರೆ ಕೇವಲ ಸ್ಕ್ರೀನ್ ರೆಕಾರ್ಡ್ ಮಾಡೋದು, ವೀಡಿಯೋ ಶೂಟ್ ಅಂದರೆ ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡು ವೀಡಿಯೋ ಶೂಟ್ ಮಾಡೋದು, ಅದನ್ನ ವೀಡಿಯೋ ಬಂದು ಅಪ್ಪ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋದು. ನೋಡಿ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಆದರೂ ಕೂಡ ನೀವು ಆರಾಮಾಗಿ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ಯಾವ ರೀತಿ ಅಂದರೆ ಏನೇನು ಜಸ್ಟ್ ಒಂದು ಗೇಮಿಂಗ್ ಚಾನಲ್ ಕ್ರಿಯೇಟ್ ಮಾಡ್ಕೊಳ್ಳಿ, ಗೇಮಿಂಗ್ ಚಾನಲ್ ನೀವು ಟ್ರೆಂಡಿಂಗ್ ಆಗುತ್ತೆ, ಗೇಮಿಂಗ್ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಜಸ್ಟ್ ಏನೂ ಇಲ್ಲ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಬೋದು. ನೋಡಿ ಈಗ ನಾ ಮಾಡ್ತೀನಿ ನೋಡಿ, ಇದೇನು ಗೇಮ್ ಇದೆಲ್ಲ ಇಲ್ಲಿ ನೋಡ್ಬೋದು. ಈಗ ವೀಡಿಯೋ ಆನ್ ಇದೆ, ಇದರಲ್ಲಿ ಯಾವುದೇ ಒಂದು ವಾಯ್ಸ್ ಇಲ್ಲದ, ಯಾವುದೇ ಒಂದು ಪೇಸ್ ಇಲ್ಲ ನೋಡ್ಕೊಳ್ಬೋದು. ಲೈವಲ್ಲಿ ನೀವು ಕೂಡ ಯಾವುದೇ ಒಂದು ವಾಯ್ಸ್ ಇಲ್ಲ, ಯಾವುದೇ ಒಂದು ಪೇಸ್ ಇಲ್ಲದೆ ನೀವು ಕೂಡ ಈ ರೀತಿ ಅರ್ನಿಂಗ್ ಮಾಡ್ಕೊಳ್ಳೋದು. ನೋಡ್ಕೊಳ್ಳಿ ಗೇಮ್ ಸ್ಟಾರ್ಟ್ ಇದೆ, ನಾವು ಆರಾಮಾಗಿ ಮನೇಲಿ ಕೂತು ಗೇಮ್ ಆಡ್ತಲ್ಲ ಅದೇ ಗೇಮ್ ಆಡುವಾಗ ಒಂದು ಸ್ವಲ್ಪ ನಾವು ಅದನ್ನೇ ಸ್ಕ್ರೀನ್ ರೆಕಾರ್ಡ್ ಮಾಡಿದರೆ ಆರಾಮಾಗಿ ಆ ಸ್ಕ್ರೀನ್ ರೆಕಾರ್ಡ್ ಅದು ಕಂಟೆಂಟ್ ಕ್ರಿಯೇಟ್ ಆಯ್ತಲ್ಲ, ಓನ್ ಕಂಟೆಂಟ್ ಆಯಿತು, ನಮ್ಮದೇ ಕಂಟೆಂಟ್ ಆಯಿತು, ಮತ್ತು ಅದ್ರ ಜೊತೆ ಆರಾಮಾಗಿ ನಮ್ಮ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಇರುತ್ತೆ. ಪ್ರತಿದಿನ ಮಿನಿಮಮ್ ಒಂದು ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಇರುತ್ತೆ, ಅದರಿಂದ ಆರಾಮಾಗಿ ನಾವು ಅರ್ನಿಂಗ್ ಕೂಡ ಮಾಡ್ಕೊಳ್ಬೋದು. ಯಾವುದೇ ಒಂದು ಮೋಟಿವೇಷನ್ ಪ್ರಾಬ್ಲಮ್ ಅಲ್ಲ ನೋಡ್ಕೊಳ್ಬೋದು. ಈ ರೀತಿ ನೋಡಿ ಅದರಲ್ಲಿ ಏನು ವಯಸ್ಸು ಅವರಿಲ್ಲ, ಯಾವುದೊಂದು ಪೇಸ್ ಇಲ್ಲ. ಈ ರೀತಿ ನೀವು ಕೂಡ ಕಂಟೆಂಟ್ ಅಂದರೆ ಈ ರೀತಿ ಮಾಡ್ಕೊಳ್ಳೋಣ. ಯೂಟ್ಯೂಬ್ನಲ್ಲಿ ಮಿನಿಮಮ್ ಇಲ್ಲಾಂದ್ರೂ ಪ್ರತಿ ಮಂತ್ಲಿ ಮಂತ್ಲಿ ಇಲ್ಲಾಂದ್ರೂ ಅಂದರೆ ಪ್ರತಿ ಮಂತ್ಲಿ ಇಲ್ಲಾಂದ್ರೂ ಮಿನಿಮಮ್ 1 ಲಕ್ಷವರೆಗೂ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. 1 ಲಕ್ಷ ಇಲ್ಲಾಂದ್ರೂ ಮಿನಿಮಮ್ 50,000 ಅಂದರೆ 10,000ವರೆಗೂ ಆರಾಮಾಗಿ ಈಸಿಯಾಗಿ ಅರ್ನಿಂಗ್ ಮಾಡ್ಕೊಳ್ಳೋದು. ಈಗಿನ ದಿನದಲ್ಲಿ ವ್ಯೂಸ್ ಆರಾಮಾಗಿ ಬರುತ್ತೆ ನೋಡ್ಕೊಳ್ಳೋದು. ಈ ರೀತಿ ನೀವು ಗೇಮ್ ಮೂಲಕ ಗೇಮ್ ಆಡೋ ಮೂಲಕ ಆರಾಮಾಗಿ ಯೂಟ್ಯೂಬ್ನಿಂದ ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಯಾವುದೇ ಒಂದು ಅಂದರೆ ವಾಯ್ಸ್ ಇಲ್ಲದೆ ಪೇಸ್ ಅಂದರೆ ಪೇಸ್ ನಿಮ್ಮ ಪೇಸ್ ಇಲ್ಲದೆ ನಿಮ್ಮೊಂದು ವಾಯ್ಸ್ ಇಲ್ಲದೆ ಆರಾಮಾಗಿ ಅರ್ನಿಂಗ್ ಮಾಡ್ಕೊಳ್ಬೋದು. ನನಗೆ ಇವತ್ತು ನೋಡಿದಲ್ಲಿ ಸ್ಕ್ರೀನ್ ರೆಕಾರ್ಡ್ ಆಫ್ ಮಾಡ್ತೀನಿ. ನನಗೆ ಇವತ್ತು ನೋಡಿದಲ್ಲಿ ಯಾವುದೇ ಒಂದು ಯೂಟ್ಯೂಬ್ ಚಾನಲ್ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ ಪೇಸ್ ಇಲ್ಲದೆ ವಾಯ್ಸ್ ಇಲ್ಲದೆ ಅದು ಪ್ರತಿ ಮಂತ್ಲಿ ಅಂದರೆ ಮಂತ್ಲಿ ಮಂತ್ಲಿ 1 ಲಕ್ಷವರೆಗೆ ಆರಾಮಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋದಂತ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿರುತ್ತೆ. ಅಂತ ಇವತ್ತು ಮುಗಿಸ್ತೀನಿ. ಇವತ್ತೊಂದು ಮುಗಿಸಿದ ಮುಂಚೆ ಪ್ರತಿಯೊಬ್ಬರಿಗೆ ತುಂಬ ಒಂದು ಸಂಕೋಚ ಆಗುತ್ತೆ, ಯಾಕಂದರೆ ತುಂಬ ಕೆಲವೊಬ್ಬರಿಗೆ ಪೇಸ್ ತೋರ್ಸೋಕ್ಕಾಗಲ್ಲ, ಕೆಲವೊಬ್ಬರಿಗೆ ವಾಯ್ಸ್ ಕೊಡೋಕ್ಕಾಗಲ್ಲ. ಆ ಒಂದು ಕಾರಣಕ್ಕೋಸ್ಕರ ನೀವು ಪೇಸು ಇಲ್ಲದೆ ವಾಯ್ಸು ಇಲ್ಲದೆ ಈಸಿಯಾಗಿ ನೀವು ಅರ್ನಿಂಗ್ ಮಾಡ್ಕೊಳ್ಳೋದು. ಅದು ಯಾವ ರೀತಿ ಅರ್ನಿಂಗ್ ಮಾಡೋದಂತ ಈ ಒಂದು ನಾನು ನಿಮಗೆ ಲೈವ್ ಪ್ರೂಫ್ ಆಗಿ ತೋರಿಸಿದ್ದೀನಿ. ಈಗಾಗಲೇ ಇದರಿಂದ ತುಂಬ ಜನ ಅರ್ನಿಂಗ್ ಮಾಡ್ತಾರೆ, ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಳಿ, ನೀವು ಕೂಡ ಯೂಸ್ಫುಲ್ ಆಗಲಿ ಅಂತ ಇವತ್ತು ಅನ್ನೋದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದೆ. ಅಂತ ಇವತ್ತು ಮುಗಿಸ್ತಾ ಇದ್ದೀನಿ. ಇವತ್ತು ಮುಗಿಸಿದ ಮುಂಚೆ ಪ್ರತಿಯೊಬ್ಬ ಕಂಟೆಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರಿಗೆ ಈ ಒಂದು ಇಷ್ಟ ಒಂದು ಲೈಕ್ ಮಾಡ್ಕೊಳ್ಳೋ ಅದ್ರ ಜೊತೆ ಯಾರಾದ್ರೂ ಅಂದ್ರೆ ತುಂಬ ಜನ ಯೂಟ್ಯೂಬರ್ ಸೇರ್ ಮಾಡಿ ಅದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಕೂಡ ಸೇರ್ ಮಾಡಿ ನೀವು ಕೂಡ ಬೇಗ ಚಾನಲ್ ಕ್ರಿಯೇಟ್ ಮಾಡ್ಕೊಂಡು ಈ ರೀತಿ ನೀವು ಕೂಡ ಅರ್ನಿಂಗ್ ಮಾಡ್ಕೊಳ್ಳಿ ಅಂತ ಇವತ್ತು ಮುಗಿಸಿದ ಕಂಟೆಕ್ಟ್ ಸ್ಪ್ಯಾಮ್ ಮೆಂಬರ್ಸ್ ಎಲ್ಲರೂ ಕೂಡ ಜೇನು ನಿಮ್ಮ ಹತ್ರ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಎಲ್ಲರಿಗೆ. ಬಾಯ್.